ನನ್ನ ಉತ್ಸಾಹವೇ ಒಂದು ಕ್ಷಣಕ್ಕೆ ನೀರಸಾಗಿ ಹೋಯಿತು. ಎದ್ದಂತಹ ನಿಲುಮೆ, ಅಳಿದು ಹೋದಂತಹ ನನ್ನ ಆತ್ಮೀಯರನ್ನು ಅಳಿದಿದ್ದಾರೆನ್ನುವುದನ್ನೇ ಮರೆಸಿಬಿಟ್ಟಿತು. ಯಾವಾಗಲೂ ಹಾಗೆ, ಜಯ ಅನ್ನುವುದು ಅಮಲದು, ಅದು ಬಂದ ಕಾಲಕ್ಕೆ ವಿವೇಕ ಸರಿ ಕೆಲಸ ಮಾಡುವುದಿಲ್ಲ. ಮದದ ಮೋಡಿ ಪಾಪ, ಬಹಳ ನಿರೀಕ್ಷೆ ಮಾಡ್ತಾ ಇದ್ರು. ಭೀಮಸೇನನ ಧಟು, ಅರ್ಜುನನ ಕೈ ಕೆಳಕ, ಇದರ ಮುಂಭಾಗದಲ್ಲಿ ಪಾಂಡವ ವಿಜಯವನ್ನು ನಮಗೆ ಸಾಧಿಸಿಕೊಳ್ಳುವಲ್ಲಿ ಸಾಧ್ಯವಾಗುವುದಿಲ್ಲ, ಅಂದ್ರೆ ಪಾಂಡವರಲ್ಲಿ ವಿಜಯವನ್ನು ಸಾಧಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ನಮ್ಮ ಶಕುನಿ ಮಾಮ ನಮ್ಮವರೆಲ್ಲ ಆಗಾಗ ಆಡ್ತಾ ಇದ್ರು, ಅವರಿಗೆಲ್ಲ ಕರೆದು ತೋರಿಸಬೇಕು ಅಂತ ಇದೆ. ಆಗ್ಲಿ, ಅವರ ಆತ್ಮಕ್ಕಾದ್ರೂ ಸದ್ಗತಿ ಸಿಕ್ಕಿತು. ಅಲ್ಲಿಂದಲೇ ಮೇಲಿನಿಂದಲೇ ನೋಡ್ಲಿ ಇಲ್ಲಿ ನಡೀತಾ ಇರುವುದೇನು ಅಂತ. ಆದ್ರೊಂದು ನಮಗಾದಂತಹ ಸಂತೋಷವನ್ನು ನಮ್ಮ ಆತ್ಮೀಯರಲ್ಲಿ ಹಂಚಿಕೊಳ್ಬೇಕಂತೆ, ಶತಾಧಿಕ್ಯವಾದಂತಹ ಫಲವನ್ನದು ಕೊಡುತ್ತದೆ ಹೇಳಲಿಕ್ಕೆ ಯಾರೂ ಇಲ್ಲ. ಈಗ ಬೆಳಗ್ಗೆ ಆದ್ರೂ ಇವ ಬೀಳ್ತಿದ್ರೆ ಏನಿಲ್ಲ, ಶಲ್ಯಮಾಮ ಆದ್ರೂ ಇದ್ರೆ ಅವರ ಹತ್ರ ಆದ್ರೂ ಹೇಳ್ತಿದ್ದೆ, ಅವರು ಹೋದ್ರು. ಈಗ ಯಾರೂ ಇಲ್ಲ, ಯಾರ ಹತ್ರ ಹೇಳೋಣ? ಹೋ, ಇನ್ನೊಂದು ನ್ಯಾಯ ಇದೆ. ನಮಗಾದ ಸಂತೋಷವನ್ನು ನಮ್ಮವರಲ್ಲಿ ಹೇಳಿಕೊಂಡ್ರೆ ಅದರ ಆಧಿಕ್ಯ ವೃದ್ಧಿ ಆಗುತ್ತದೆ. ಹೌದು, ನಮಗಾದ ಸಂತೋಷವನ್ನು ನಮ್ಮ ವಿರೋಧಿಗಳಲ್ಲಿ ಹೇಳಿದ್ರು ನಮ್ಮ ಸಂತೋಷಕ್ಕೆ ಅದು ಕಾರಣ ಆಗ್ತದೆ. ಯಾಕೆಂದ್ರೆ ಅವರ ದುಃಖ ನೋಡುವಾಗ ನಮಗೆ ಇಷ್ಟ ಆಗುತ್ತೆ. ಹುಲಿ ಬೇಟೆ ಆಡಿದಾಗ ಒಂದೇ ಸಲ ಪ್ರಾಣ ತೆಗಿಲಿಕ್ಕಿಲ್ಲ, ಹೊಡೆದಾಕುದು, ಮತ್ತೆ ವಿಲವಿಲನೆ ಒದ್ದಾಡುವಾಗ ದೂರ ನಿಂತ್ಕೊಂಡು ಅಂದ ನೋಡು. ಇವರು ನೋಡಬೇಕಾದ ಧರ್ಮಜ ಧರ್ಮಜ ನೋಡಿರಿ ಧರ್ಮಜ ಫಲುಗುಣ ಸಹದೇವ ನೋಡಿರಿ ಧರ್ಮಜ ಫಲುಗುಣ ಚಂದಗಳು ರೂಢಿಯುಳ್ ಅನಿಲ ಮುನ್ನಿನ ಓ
ಉಂಟು ಕನ್ನಡಿ ಗಂಟಾಯ್ತು ಹೈ ತಪ್ಪಿ ಓಯ್ತು ಹೈ ತಪ್ಪಿ ಹೋಯಿತು ಎನ್ನು ಆಳುವಳೆಂತ ತಮ್ಮಂದಿರಿಗೆ ಬೇಡ, ತಮ್ಮಂದಿರಿಗೆ ಸಿಗದೇ ಇದ್ದದ್ದು ತನಗೂ ಬೇಡ. ಈ ಭಾವದಿಂದ ಸಿಗುತ್ತದೆ ಅನ್ನುವಂತಹ ಪ್ರಾಪ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಮೊದಲಿಗೆ ಅವರನ್ನೊಡ್ಡಿದೆ. ಅವರೆಲ್ಲ ಕಳೆದು ಹೋದ ಕಾಲಕ್ಕೆ ಕೊನೆಗೆ ನಿನ್ನೇ ಒಡ್ಡಿ ದ್ಯೂತವನ್ನಾಡಿದೆ. ಹಾಗಿದ್ರೆ ಏನು, ಸೋತು ದಾಸರಾದರು ತಮ್ಮಂದಿರಲ್ಲಿರ್ತಾರೋ ಅಲ್ಲೇ ನಾನಿರ್ತೇನೆ. ಎಂತಹ ಅಪೂರ್ವವಾದಂತಹ ಸಹೋದರಿಯ ಸಂಬಂಧದ ಬೆಸುಗೆ ಹಲವೇ. ನಾಳೆಯಲ್ಲಿ ಆದರೂ ಸತ್ತು ನರಕಕ್ಕೆ ಹೋದರು ನಿನ್ನ ತಮ್ಮಂದರು ನರಕದಲ್ಲಿದ್ದರು ನನಗೂ ನರಕವೇ ಆದೀತು ಅಂತ ನೀನು ಹೇಳಬಹುದು ಅನ್ನೋ ಭಾವನೆ ಇತ್ತು. ಅಷ್ಟು ತಮ್ಮಂದಿರೊಂದಿಗೆ ಅನ್ಯೋನ್ಯವಾಗಿ ಬದುಕಿದನು. ಇಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ದೆ. ಆದರೆ ಮೈವರೊಳೋರ್ವನ ನೀನು ಹೀಗೆ ಹೇಳುವುದಕ್ಕೆ ಕಾರಣವಾದದ್ದು ಹೇಗ, ಭೀಮನ ರಟ್ಟೆಯಲ್ಲಿ ತುಂಬಿರಬಹುದಾದಂತಹ ಸಾಮರ್ಥ್ಯ ವಿಶೇಷದಲ್ಲಿ ನಿನಗಿದ್ದ ವಿಶ್ವಾಸ. ಬಲಾಧಿಕನು ಭೀಮಸೇನ, ಪ್ರಭಂಜನ ಕುಮಾರಕನಾದಂತಹ ಅವನು ಈ ಪ್ರಪಂಚದಲ್ಲಿ ತನ್ನ ಬಲದ ಮೂಲಕವಾಗಿಯೇ ಕ್ಷಾತ್ರ ಧರ್ಮವನ್ನು ಎತ್ತರಿಸಿ ನಿಲ್ಲಬಲ್ಲಂತಹ ಸಮರ್ಥ. ಈ ವಿಶ್ವಾಸ ಇದ್ದದ್ದರಿಂದ ತಾನೇ ಒಬ್ಬನನ್ನಾಯ್ದುಕೋ. ಯಾಕೆಂದರೆ ನನ್ನ ಛಲದ ಸ್ವಭಾವವು ಗೊತ್ತಿದೆ, ನನ್ನ ಸ್ವಾಭಿಮಾನವೂ ಗೊತ್ತಿದೆ. ನಾನು ಭೀಮನನ್ನಾಯ್ದುಕೊಂಡರೆ ಸುಲಭದಲ್ಲಿ ಗೆಲುವನ್ನು ಹೊಂದಬಹುದು ಅನ್ನುವಂತಹ ಭಾವವನ್ನು ಹೊಂದಿದೆ. ಆಲೋಚಿಸದೆ ಆಡಿದ್ದಕ್ಕೆ ಈಗ ಪರಿತಾಪ ಆಗಿರಬೇಕು. ನಣ, ಯಾವನನ್ನು ಇದಿರಿಲ್ಲದ ವೀರನೆಂದು ನೀವುಗಳೆಲ್ಲ ಭಾವಿಸಿದರು, ಯಾವನು ಪ್ರತಿ ಇಲ್ಲದ ಭಟನಾಗಿ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸುವವನೆಂದು ನೀವೆಲ್ಲ ತಿಳಿದುಕೊಂಡಿರು. ಅಂತಹ ಈ ಗಾಳಿಯ ಮಗ ಭೂಮಿಯ ಮೇಲೆ ಬಿದ್ದಂತಹ ಚಂದವನ್ನು ನೋಡು. ಇವೆಲ್ಲ ಬಿದ್ದರೂ ನೋಡ್ಲಿಕ್ಕೊಂದು ಚಂದವೇ ಚಂದ. ಬೀಳದೇ ಇದ್ದವಲ್ವ, ಮೊದಲೊಮ್ಮೆ ಬಿದ್ದನಂತೆ ತಾಯಿಯ ಮಡಿಲಿನಿಂದ. ಆ ಕಾಲಕ್ಕೆ ಬಂಡಾಯ ಸೀಳಾಗಿ ಹೋಯಿತು. ಕುರುಕ್ಷೇತ್ರದ ಭೂಮಿಯಲ್ಲಿ ಆದ್ರೂ ಭಾಗ ಆಯ್ತು ನೋಡಿದ್ ನಾನು. ಇಲ್ಲ 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 ಇಲ್ಲ, ಬಹುಶಃ ಈಗ ತಲೆಗೆ ಅಷ್ಟು ಗಟ್ಟಿತನ ಇಲ್ಲ, ಮೃದುತನ ಬಂದಾಗಿ ಹೋಗಿದೆ. ನೋಡು, ತನ್ನ ಮಾನಿನಿಗೆ ಭಾಷೆಯನ್ನು ಕೊಟ್ಟ ತುಂಬಿದ ಸಭೆಯಲ್ಲಿ ದುರ್ಯೋಧನನ ತೊಡೆಯನ್ನು ಭಂಗಿಸ್ತೇನೆ. ಆದರೆ ಕನ್ನಡಿಯ ಗಂಟಿಗೆ ಹಂಬಲಿಸುವ ಭ್ರಾಂತನ ಬಗೆಗಿಂತ ಭಿನ್ನವಾಗಲಿಲ್ಲ ಇವನ ಮಾತುಗಳು. ಕೈ ತಪ್ಪಿ ಹೋಯ್ತು. ನಾನು ಕಂಠ ಶೋಷಣೆ ಮಾಡ್ಲಿಕ್ಕೆ ಮಾತಾಡುವ ಒಂದೇ ಒಂದು ಪ್ರತಿಕ್ರಿಯೆ ಇಲ್ಲಲ್ಲ ಈ ಪುಣ್ಯಾತ್ಮನ. ನಾನು ಮಾತಾಡಿ ಏನು ಪ್ರಯೋಜನ? ಹಾಗೆ ನನ್ನ ಯೋಚನೆಯೇ ಕಡಿಮೆ ಆಗಿದೆ. ಇವರಲ್ಲಿ ಯಾಕೆ ಪಾಪ ಮಾತಾಡು? ಇವರಲ್ಲೆಲ್ಲ ಮಾತಾಡಬೇಕಾದ ನನ್ನ ಭಾವ ಒಬ್ಬ ಇದ್ದಾನಲ್ಲ ಬಂಡ, ಬಂಡರ ಭಾವ ಅಂತ. ಬಂಡರ ಭಾವ ಅಂತ ನನ್ನನ್ನು ಕರೆದ್ರೆ ಅವ ಬಂಡ ಅಂತ ನನ್ನ ಭಾವ ಅಲ್ಲ. ಹಾಗಿದ್ರೆ ಅವನ ಹತ್ರವೇ ಮಾತಾಡಬೇಕಾದ. ಕಪಡು ರಂಗ 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 ರಂಗ
رنگ 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 کپٹ ناٹ کر رنگ کپٹ ناٹ کر رنگ 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 Thank you.
ಪಳಪದಿ ಮಾತಾಡು ತೋರಿಸುವುದಕ್ಕಾಗಿರುವ ವೇದಿಕೆ. ಬಹುಶಃ ನಿನ್ನ ಬದುಕೆ ಹಾಗೆ ಕಾಣ್ತದೆ. ವೇದಾಂತಿಗಳಾಡಿದ್ರು ಕಪಟ ನಾಟಕ ರಂಗ ಅಂದ್ರೆ ಏನು? ಕಪಟ ಅಂದ್ರೆ ಸುಳ್ಳು, ನಾಟಕ ಅಂದ್ರೆ ಸುಳ್ಳು, ಸುಳ್ಳನ್ನೇ ಸುಳ್ಳಾಗಿಸುವನು ಅಂದ್ರೆ ಸತ್ಯಾಸ್ಪದನು, ಸತ್ಯ ಸ್ವರೂಪನು. ಹೀಗೆ ನಿನ್ನನ್ನು ನಮ್ಮ ಜನಾದಂತಹ ಭೀಷ್ಮಾಚಾರ್ಯರಂತವರು ಕೊಂಡಾಡಿದರು. ನಮಗಾಗ ಅಭಿಪ್ರಾಯ ವ್ಯತ್ಯಾಸ ಇತ್ತು. ಯುದ್ಧಾರಂಭಕ್ಕಿಂತ ಪೂರ್ವದಲ್ಲಿ ನಾನು ಅಜ್ಜಯ್ಯನಲ್ಲಿ ಹೋಗಿ ಕೇಳಿದ್ದೆ, ಪಾಂಡವ ರಕ್ಷಕರು ಯಾರು ಅಜ್ಜಯ್ಯ? ಅವರು ಹೇಳಿದ್ರು, ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದಲಿ ದೇವಕಿ ಗುದ್ದಿಸಿ ಈ ಪ್ರಪಂಚದಲ್ಲಿ ವ್ಯವಹರಿಸ್ತಾ ಇದ್ದಾನೆ ಅಂತ. ಈಗ ನಿಜವಾಗಿ ನೋಡಿದ್ರೆ ಅವರು ಹೇಳಿದ ಅರ್ಥದಲ್ಲಿ ಅಲ್ಲ, ಮತ್ತೆ ಆದಿನಾರಾಯಣ ದುಷ್ಟನೇ ಇಲ್ಲದ್ರಿಂದ ನಂಬಿದ್ದಾರೆ ಇವರು. ಮಮ ಪ್ರಾಣ ಹಿ ಪಾಂಡವ, ತುಂಬಿದ ಸಭೆಯಲ್ಲಿ ಸಂಧಾನಕಾರನಾಗಿ ಬಂದವ, ಉಣ್ಣುವುದಕ್ಕೆ ಯಾಕೆ ಬರಲಿಲ್ಲ? ಕೇಳಿದ ಕಾಲಕ್ಕೆ ನೀನು ಹೇಳಿದೆ, ವಿರೋಧಿಗಳ ಮನೆಯಲ್ಲಿ ಉಣ್ಣಕೂಡದು, ವಿರೋಧಿಗಳಿಗೆ ಅನ್ನವಿಕ್ಕ ಕೂಡದು. ಪಾಂಡವರನ್ನು ಸತತವಾಗಿ ವಿರೋಧಿಸುವಂತಹವನು ನೀನು. ಪಾಂಡವರಾದರೂ ನನ್ನ ಪಂಚ ಪ್ರಾಣಗಳು, ಹೀಗೆ ತುಂಬಿದ ಸಭೆಯಲ್ಲಿ ನೀನು ಘೋಷಿಸಿದ, ಹೌದಾ? ಪಾಂಡವರನ್ನೇ ಕೈಯಾಯುಧವನ್ನಾಗಿಸಿ ಈ ಸಮರ ಕ್ಷೇತ್ರದಲ್ಲಿ ಹೋರಾಟದ ಹರಿಕಾರನಾಗಿ ಹರಿಯಾದ ನಾನೇ ವ್ಯವಹರಿಸುವೆ. ಎಲವ ಪಾತಕಿ ಬರಿದೇ ಸಾಯದೆ ಒಲಿದು ಪಾಂಡವರುಗಳ ಕೂಡಿಕೊ ಅವಕಾಶವನ್ನು ಕೊಟ್ಟೆ. ಈಗ ನಿನ್ನನ್ನು ನಂಬಿ ನಾನು ಬರ್ತಿದ್ರು ಆಗುವ ಗತಿ ಇದೆ ಅಲ್ಲ. ಯಾರ್ಯಾರ ಆಯುಧಕ್ಕೆ ಪ್ರಾಣ ಬಿಡಬೇಕಿತ್ತು ನಿನ್ನನ್ನೇ ನಂಬಿದವರಿಗೆ? ಬಹುಶಃ ಈಗ ನಿನ್ನನ್ನು ನಂಬಲಿಕ್ಕಾಗುದಿಲ್ಲ. ನಿನಗೆ ಮಾವ ಅಂತಲೂ ಇಲ್ಲ, ಅಳಿಯ ಅಂತಲೂ ಇಲ್ಲ, ಬಾವ ಅಂತಲೂ ಇಲ್ಲ, ಹೆಚ್ಚೇಕೆ ಅಪ್ಪನ ಮಗ ಅಣ್ಣ ಅಂತಲೂ ಇಲ್ಲ. ನಿನಗಾಗದೆ ಇದ್ದವರ ತಲೆಗಡಿಯಲಿಕ್ಕೆ ಒಂದೊಂದು ಕಾರಣವನ್ನು ಹುಡುಕಿ ನೀನು ಸಿದ್ಧ ಮಾಡಿ. ನನಗನ್ನಿಸ್ತದೆ ಧರ್ಮರಾಯನ ಹಾಗೆ ಪ್ರತಿ ಸಲವೂ ನಿನ್ನ ಕಾಲು ತೊಳೆಯುವುದಿಲ್ಲ, ಅರ್ಜುನನ ಹಾಗೆ ನಿನ್ನ ಕೈ ಹಾಕುವಾಗ ಹೆಗಲು ಕೊಡುವುದಿಲ್ಲ, ನಕುಲ ಸಹದೇವರಾಗಿ ಸೇವೆ ಮಾಡಲಿಕ್ಕೆ ಏನು ಎಡಬಲದಲ್ಲಿ ನಿಲ್ಲುವುದಿಲ್ಲ. ಸ್ವಲ್ಪ ನನ್ನ ಹಾಗೆ ವರ ಟೈಮ ಈ ಭೀಮ ಎಂಥದ್ದು ಕೈ ಮುಗಿಯುವುದು, ಮಂಗಳಾರತಿ ಆಗುವ ಮುದ್ದೆ ಮಾಡುವ ಜಾತಿ ಅಂತ ಅಂತವನನ್ನು ಹೇಗಾದರೂ ಉರುಳಿಸಬೇಕು. ಈ ಕಾಪಟ್ಯವೇನಾದರೂ ನಿನ್ನಲ್ಲಿತ್ತೆ, ಆದ್ದರಿಂದಲೇ ನನ್ನ ಗದಾಘಾತಕ್ಕೆ ಹಸು ಕಳೆದು ಧರೆಗೊರಗುವಂತಹ ಸ್ಥಿತಿಯನ್ನು ಬೇಕು ಬೇಕೆಂದೇ ಇವನಿಗೆ ಒದಗಿಸಿಕೊಡುವುದಕ್ಕಾಗಿ ನೀನು ಸುಮ್ಮಗಾದೆ. ಅಲ್ಲದೇ ಇದ್ರೆ ಏನು? ಕೊಲಿಸುವವನು ನೀನು, ಕಾಯುವವನು ನೀನು. ಈ ಚಾಪಲ್ಯದಿಂದಲೂ ಮೊನ್ನೆಯ ದಿನ ಮಾತನಾಡಿದ್ದು, ನಿನ್ನ ಮಾತು ಮಾತಾಗಬೇಕಾದರೆ ಅದು ಚಪಲತೆಯ ನುಡಿ ಅಲ್ಲವಾಗಬೇಕಾದರೆ ನೀನಾಡಿದ್ದು ಸಾಕಾರಗೊಳ್ಳಬೇಕು. ಅದು ಸಾಕಾರಗೊಳ್ಳಿಲ್ವೋ, ನೀನಾಡಿದ್ದು ಕೇವಲ ಚಾಪಲ್ಯದ ಮಾತುಗಳನ್ನುವುದನ್ನು ಪ್ರಪಂಚ ಆಡಿಕೊಳ್ಳುವ ಹಾಗಾಗ್ತದೆ. ಆದ್ದರಿಂದಲೇ ಮಾತಿನ ಘನತೆಯನ್ನು ಉಳಿಸುವುದಕ್ಕೆ ಹೊರತಾಗಿ ಭೀಮಸೇನ ಬಿದ್ದ ಬಗೆ ಹಾಗೆ ನೋಡು,
ನಿಪುಣ ಭೀಮನನು, ನಿಪುಣ ಭೀಮನನು ನೋಡ ಚಪಲತ್ವದಲ್ಲಿ ಮಾತಾಡು. ಗುರುಗಳೇ ಹೇಗೆ ನನ್ನ ಸಾಮರ್ಥ್ಯ ಮುಕುಂದ ಲಾಲಿಸು ಈ ವಾಯು ದುರ್ದನೈ ಮುಸಿದು ಇಂದು ಪಸರಿಸು ಮಂದ ತೋರಿಸು ಮಂದರ ಧರ ತುಂದ ನಂದ ಗಂಧಿ ಮುನೀಂದ್ರ ವರದ ಸುರೀಂದ್ರ ಬಂದ್ಯ ಖಗೀಂದ್ರ ಬಾಗಲ ಸಿಂಧು ಶಯನ ಇಂದಿರೇಶ ಮುಕುಂದ ಚಂದ್ರವಂಶದ ಕಿರೀಟ ತಲೆಯಲ್ಲಿ ಆ ಕಿರೀಟಕ್ಕೆ ಮದಿ